ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ರುಚಿ ರುಚಿಯಾಗಿರುವಂಥ ದಾಲ್ ಕಿಚಡಿಯನ್ನ ಮನೆಯಲ್ಲಿ ಸುಲಭವಾಗಿ ಯಾವ ತರ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ ರೆಸಿಪಿನ ಮಿಸ್ ಮಾಡದೆ ನೋಡಿ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಈ ದಾಲ್ ಕಿಚಡಿಯನ್ನು ಮಾಡಲಿಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಒಂದು ಹತ್ತು ನಿಮಿಷದಷ್ಟು ಟೈಮ್ ನಾವು ನೀರಲ್ಲಿ ನೆನೆ ಹಾಕಿ ಇಡಬೇಕು ಅದು ಚೆನ್ನಾಗಿ ನೆನೆಯಬೇಕು ಅದಾದ ನಂತರ ಚೆನ್ನಾಗಿ ತೊಳೆದುಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ ಇವಾಗ ನಾವು ಬೇಯಿಸಲಿಕ್ಕೆ ಇಡಬೇಕು ಕುಕ್ಕರಿಗೆ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಸ್ವಲ್ಪ ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ ಮೂರು ಕಪ್ ಅಷ್ಟು ನೀರನ್ನು ನಾವು ಇದನ್ನ ಬೇಯಿಸ್ಲಿಕ್ಕೆ ಬಿಡಬೇಕು ಅಟ್ಲೀಸ್ಟ್ ಒಂದು ಐದು ಆದರೂ ಹಾಕಿಸ್ಕೋಬೇಕು ಆವಾಗ ದಾಲ್ ಮತ್ತೆ ನಮಗೆ ರೈಸ್ ಚೆನ್ನಾಗಿ ಬೇಯುತ್ತೆ ಇವಾಗ ದಾಲ್ ಕಿಚಡಿನ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಬಾನಲೆ ಇಟ್ಟು ಒಂದು ಚೂರು ಅದನ್ನ ಬಿಸಿ ಮಾಡಿ ಆದ ನಂತರ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿಲಿಕ್ಕೆ ಬಿಡಬೇಕು ಅದಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದರೂ ಸಾಕು ತುಂಬ ಹಾಕಿದರೆ ಖಾರ ಜಾಸ್ತಿ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ಈಗ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಟೊಮೆಟೊ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾದ ನಂತರ ಮತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಇಂಗ್ ಹಾಕ್ಕೊಳ್ಳಿ ನಾನು ಅಂಟಿ ಚೂರು ನೀರು ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ ಇದನ್ನ ನೀಟಾಗಿ ಮಸಾಲೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ಮಸಾಲೆ ರೆಡಿ ಆದ ನಂತರ ಇವಾಗ ನೋಡಿ ನಾವು ರೈಸ್ ಮತ್ತು ದಾಲ್ ಬೇಯಿಸಿರೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇದನ್ನ ಈ ಮಸಾಲಕ್ಕೆ ದಾಲ್ ಕಿಚಡಿದ ಮಸಾಲೆ ಇದೆಯಲ್ವ ಅದಕ್ಕೆ ಹಾಕೋಬಹುದು ಚೆನ್ನಾಗಿ ಮೆತ್ತಗಾಗಿದ್ರೆ ರೈಸ್ ಮತ್ತು ದಾಲ್ ಚೆನ್ನಾಗಿ ಬೆಂದಿದ್ರೆ ತುಂಬಾ ಚೆನ್ನಾಗಿ ಕಿಚಡಿ ರೆಡಿ ಆಗುತ್ತೆ ನೀವು ಇದಕ್ಕೆ ರೈಸ್ ಮತ್ತು ದಾಲ್ ಬೇಯಿಸಿರೋದು ಹಾಕಿದ ನಂತರ ನೀರನ್ನು ಹಾಕ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ಅದಾದ ನಂತರ ಮೇಲ್ಗಡೆ ಮತ್ತೆ ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡು ಉಪ್ಪು ಖಾರ ಇವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಇಷ್ಟ ಅಂತಂದರೆ ಚೂರು ಲಿಂಬೆ ರಸ ಬೇಕಾದರೂ ಹಿಣ್ಕೋಬೋದು ಕರೆಕ್ಟಾಗಿ ನೋಡಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಟ್ಟು ನಾವು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರುವಂತಹ ದಾಲ್ ಕಿಚಡಿ ರೆಡಿಯಾಗುತ್ತೆ ನೋಡಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕಿಚಡಿ ಥರ ಆಗಬೇಕು ಇದು ಉತ್ತರ ಭಾರತದಲ್ಲೆಲ್ಲ ಇದು ತುಂಬ ಅಂತಂದರೆ ತುಂಬಾ ಫೇಮಸ್ ಮತ್ತು ತುಂಬ ಆರೋಗ್ಯ ಕೂಡ ಯಾಕಂತಂದರೆ ಹೆಸರು ಕಾಳೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ನ ತಿಂದು ಬೋರ್ ಆಗಿದ್ದರೆ ನಾವು ಈ ಥರದನ್ನೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ಜಾಸ್ತಿ ತಿಂತೀವಿ ಇದು ತುಂಬಾ ಸುಲಭ ಆ್ಯಕ್ಚುಲಿ ಮನೆಯಲ್ಲಿ ಮಾಡಲಿಕ್ಕೆ ಒಂದ್ಸರಿ ಈ ಥರ ಟ್ರೈ ಮಾಡಿ ಇದರ ಮೇಲೆ ಇದೆಯಲ್ವ ಮತ್ತೊಂಚೂರು ನೀವು ತಿನ್ನುವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜನೇ ಬೇರೆ ಮಕ್ಕಳಿಗೆ ಕೂಡ ತುಂಬನೇ ಹೆಲ್ದಿ ಮಕ್ಕಳಿಗಂತೂ ನಾನು ಹೇಳ್ತೀನಿ ನೋಡಿ ತುಂಬಾ ಹೆಲ್ದಿ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಮರ್ಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ